ಮೋಡ ಕವಿದಿರೋ ಚಂದ್ರನ ನೋಡಿದ್ರೆ ಮನಸ್ಸು ಮಂಕಾಗತ್ತೆ. ಅದೇ ಚಂದ್ರ ಶುಭವಾಗಿದ್ರೆ, ಎಲ್ರಿಗೂ ಬೆಳಕು ಕೊಡ್ತಾ ಹೊಳಿತಾ ಇದ್ರೆ ಮನಸ್ಸಿಗೆ ಮುದ ನೀಡುತ್ತೆ. ನನ್ನ ಬಾಳಿಗೆ ನೀನೇ ಚಂದ್ರ. ಅವರನ್ನು ನೀನು ಎಷ್ಟು ಗೌರವಿಸ್ತೀಯ ಅಲ್ವಾ? ಹೌದು, ಅವರು ನೋಡಿದ್ರೆ ಯಾರಿಗೆ ಆದರೂ ಗೌರವ ಕೊಡಬೇಕು ಅನ್ಸುತ್ತೆ. ಎಂಥವ್ರಿಗಾದರೂ ನನಗೆ ಇಂಥ ತಂದೆ ಇರಬಾರ್ದ ಅನ್ಸುತ್ತೆ. ಅದರಲ್ಲಿ ತಪ್ಪೇನಿಲ್ಲ. ನನಗೂ ನನ್ನ ತಂದೆ ನೆನಪಾಗ್ತದೆ ಶ್ರದ್ಧ. ಇಂಥ ತಂದೆ ಪಡೆಯೋಕೆ ಪುಣ್ಯ ಮಾಡಿರ್ಬೇಕು ಬಿಡು. ನೋಡಿ, ನೀವಿನ ಹೊರಡಿ, ನಾನು ಸ್ವಲ್ಪ ಹೊತ್ತಿಲ್ಲೇ ಕೂತಿದ್ದು ಬರ್ತೀನಿ. ಹೋಗ್ಲೇಬೇಕಾ? ಇನ್ನು ಸ್ವಲ್ಪ ಹೊತ್ತಿಲ್ಲೇ ನಿನ್ ಪಕ್ಕ. ಏನು ಬೇಡ, ಹೊರಡಿ ಹೋಗಿ. ಅರೆ, ಏನ್ ನೋಡ್ತಿದ್ದೀರಾ? ಹೋಗಿ ಮೊದಲು.
ರೆಡಿ ಆದ್ಯೇನೋ, ಬಾ ಬೇಗ. ಅವ ರೆಡಿ ಆಗ್ತಾ ಇದ್ದ, ನಾ ಬತ್ತೆ. ಎಲ್ಲಿ ಹೊರಟ್ರಿ ನೀವು? ಹಳ್ಳಿ ಬದಿಗೆ. ಇಷ್ಟು ಬೇಳ ಬೆಳಗ್ಗೆನ, ಏನ್ ಕೆಲ್ಸ? ಒಂದು ಪತ್ರ ಪೋಸ್ಟ್ ಮಾಡಕ್ಕಿತ್ತೆ. ಓ ಹೌದಾ, ನನಗೆ ಕೊಡಿ, ನಾನೇ ಹಾಕ್ತೀನಿ. ಹೇಗೋ ನಾನು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀನಲ್ಲ, ನೀವ್ಯಾಕೆ ಪಾಪ ಅಲ್ಲಿವರೆಗೂ ಬರಬೇಕು? ಬ್ಯಾಡ ಬೇಡ, ನಾ ಹೋಗ್ತೆ, ನಿಮ್ಮ ವಶಕ್ಕೆ ನೀವು ಹೋಗಿ ನಿಧಾನಕ್ಕೆ ಬನ್ನಿ ಆಯ್ತಾ? ಅಯ್ಯೋ ರಮೇಶಣ್ಣ, ನಾನು ಹೋಗ್ತಿದ್ದೀನಲ್ಲ, ಕೊಡಿ ನನಗೆ. ನನಗೇನು ಕಷ್ಟ ಆಗಲ್ಲ, ಒಂದು ನಿಮಿಷದ ಕೆಲಸ ಅಷ್ಟೇ. ನೀವು ಮುಜುಗರ ಪಡ್ಕೋಬೇಡಿ, ಕೊಡಿ. ಇದು ಒಳ್ಳೆ ಕಷ್ಟಕ್ಕೆ ಬಂತಲ್ಲ ಮಾರೇ. ಅರೆ ಕೊಡಿ ರಮೇಶಣ್ಣ, ಪರವಾಗಿಲ್ಲ, ನೀವು ಒಳ್ಳೆ. ಬೇಡ ಅಂತ ಹೇಳಿಲ್ಲ, ನನಗೆ ಬೇರೆ ಎಂಥದೋ ಕೆಲಸ ಇತ್ತ, ನಾ ಹೋಗ್ತೇನೆ, ನಿಮ್ಮ ಅಷ್ಟಕ್ಕೆ ನೀವು ಬನ್ನಿ ಆಗ. ಅಲ್ಲ ಅದು, ಅಯ್ಯೋ ರಮೇಶಣ್ಣ, ಅರೆ ಇದ್ಯಾಕೆ ಇವ್ರಿಷ್ಟು ಗಾಬರಿಯಾಗಿ ಹೋಗ್ತಿದ್ದಾರೆ? ನಾನೇ ಹಾಕ್ತಿದ್ನಪ್ಪ ಪತ್ರನ. ಇರಲಿ ಬಿಡಿ ಮೇಡಮ್, ವರಿ ಮಾಡ್ಕೋಬೇಡಿ. ಎಲ್ರಿಗೂ ನಿಮ್ಮ ಜೊತೆ ಹೋಗೋ ಆಸೆ ಇರುತ್ತೋ ಇಲ್ವೋ ಏನೋ, ನಂತರ. ನೀವು ನಿನ್ನೆ ಮಾಡಿದ್ದು ನಂಗೊಂಚೂರು ಇಷ್ಟ ಆಗಲಿಲ್ಲ ಭುವನ್. ಓಹೋ ಹೌದಾ, ಸರಿ ಸರಿ, ಸಾರಿ. ಅರೆ ಅದೇಗ ಅದನ್ನ ಸಿಂಪಲಾಗಿ ಹೇಳ್ತೀರಿ ನೀವು? ಅರೆ ಇನ್ನೇನು ಪತ್ರಿಕಾಗೋಷ್ಠಿ ಕರೆಸಿ ಹೇಳೋಕ್ಕಾಗತ್ತಾ? ಇಲ್ಲ ತಾನೇ, ಚೂರು ನಾಚಿಕೆನೇ ಇಲ್ಲ ನಿಮಗೆ. ನೀವು ಹೇಳಿದ್ದೆ ಒಂದು, ಈಗ ನಡ್ಕೋತಿರೋದೆ ಇನ್ನೊಂದು ರೀತಿ. ಓಕೆ, ಏನು ಹೇಳಿದ್ದೆ ಏನು ಮಾಡ್ತಿದ್ದೀನಿ ಅನ್ನೋದನ್ನು ಬಿಡಿಸಿ ಹೇಳಿದ್ರೆ ಒಂಚೂರು ಟ್ರೈ ಮಾಡ್ಬೋದು ಕೇಳೋದಕ್ಕೆ. ಬೆಳ್ ಬೆಳಗ್ಗೆ ನಿಮ್ಮ ಹತ್ರ ಮಾತಾಡ್ಕೊಂಡು ಕುತ್ಕೊಳಕ್ಕೆ ನಂಗೆ ಟೈಮ್ ಇಲ್ಲ. ಏ ಪುಟ್ಟ, ನೀನು ಈಗ ಬರ್ತೀಯಾ ಇಲ್ವಾ? ನಾನು ಹೋಗ್ತೀನಿ ಈಗ. ಅಕ್ಕ ಬಂದೆ. ಸರಿ ಮೇಡಮ್, ನಾನಂತೂ ತುಂಬ ಖುಷಿಯಾಗಿದ್ದೀನಿ ನೋಡಿ, ಏನೋ ಒಂಥರ ಎನರ್ಜಿ ಬಂದಂಗೆ ಆಗಿದೆ ನನಗೆ. ಎಲ್ಲ ನಿಮ್ಮ ದಯೆ. ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲ. ಹೌದು, ಏನೀಗ ಏನಂದ್ರಿ? ಅಲ್ಲ ನೀವು ಮನಸ್ಸೊಳಗೆ ಏನೋ ಅನ್ಕೊಂಡ್ರಲ್ಲ, ಅದಕ್ಕೆ ನಾನು ಹೌದು ಏನೀಗ ಅಂದೆ. ಏನಿಲ್ಲ, ನಂಗೆ ಶಾಲೆಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ಏ ಪುಟ ಬೇಗ ಓಡ್ಬಾರೋ, ಮೇಡಮ್ ಹೋಗ್ತಾ ಇದಾರೆ. ಸುರೇಶ ಸುರೇಶ, ಮಾತ್ರೆ ತಗೊಳ. ಅಲ್ಲ ಲಕ್ಷ್ಮಿ, ಡಾಕ್ಟರ್ ಹೇಳಿದ ಪ್ರಕಾರ ಇಷ್ಟೊತ್ತಿಗಾಗಲೇ ಅವನಿಗೆ ಗುಣ ಆಗ್ಬಿಡ್ಬೇಕಾಗಿತ್ತು, ಏನು ಇಂಪ್ರೂವ್ಮೆಂಟೇ ಕಾಣಿಸ್ತಾ ಇಲ್ವಲ್ಲೇ? ಹೌದಜ್ಜಿ, ನನಗೂ ಹಾಗೆ ಅನಿಸ್ತಾ ಇದೆ. ಸಂವಿಧಾನ ಎಲ್ಲ ಸಾಕು, ಒಳಗೆ ಹೋಗಿ ಮಲ್ಕೊ. ಏನು ಮಲ್ಕೋ ಬೇಗ. ಸಾರಿ ಅಮ್ಮ, ಸಾರಿ ಅಜ್ಜಿ, ನನ್ನ ಕ್ಷಮಿಸಿ. ನಾನು ಸರಿ ಹೋಗಿದ್ದೀನಿ ಅನ್ನೋದನ್ನ ನಿಮ್ಗೆ ಯಾರಿಗೂ ಹೇಳೋ ಹಾಗಿಲ್ಲ. ನಾನು ಸರಿ ಹೋಗಿದ್ದೀನಿ ಅನ್ನೋದು ಗೊತ್ತಾದರೆ ಆ ಭುವನ್ನು ಹೊಸ ನಾಟಕ ಮಾಡ್ತಾನೆ. ಅವನು ಮಾಡಿರೋ ಅನ್ಯಾಯಕ್ಕೆ ಅವನ ಮೇಲೆ ಸೇಡು ತೀರಿಸ್ಕೊಳ್ದೆ ಹೋದರೆ ನನ್ನ ಹೆಸರು ಸುರೇಶಾನೇ ಅಲ್ಲ, ಅಲ್ಲಿ ತನಕ ನಾನು ಹೀಗೆ ಇರ್ತೀನಿ. ಭುವನ್, ಮತ್ತೆಲ್ಲೇ ಇರು ನೀನು, ನಾನು ನಿನ್ನ ಬಿಡಲ್ಲ. ಈ ಸುರೇಶ ನಿನ್ನನ್ನು ಹುಡುಕೊಂಡು ಬಂದೇ ಬರ್ತಾನೆ. ಯಾಕೋ ಬೇಗ ಬಾರೋ. ಈ ಅಪ್ಪನ ಕೈಗೆ ಪೆಟ್ಟಿಂದ ಕಾಲೆಲ್ಲ ನೋವು ಶುರು ಆಯ್ತಕ್ಕ. ಏನು ಪೆಟ್ಟಿಂದ್ಯಾ? ಯಾಕೆ, ಏನು ಮಾಡಿದೆ ನೀನು? ಎತ್ತಲ್ಲಕ್ಕ ಸಾಯ್ಲಿ. ನೀನೇನೋ ತಲಹಟ್ಟೆ ಮಾಡಿರ್ತೀಯಾ, ಅದಕ್ಕೆ ಅವ್ರು ನಾಲ್ಕು ಬಾರಿಸಿರ್ತಾರೆ. ನಾನೆಂತ ಮಾಡ್ಲಕ್ಕ, ದನಿಗಳಿಂದ ಪತ್ರ ಬರ್ದಿದ್ದೀರ ಎಂತ ಅನ್ಕಂಡೆ. ಅಷ್ಟೊತ್ತಿಗೆ ಅಪ್ಪ ಬಂದು ರಾಪ್ ರಾಪ್ ಅಂದ್ಬಿಟ್ರಿ ಕಣ. ಏನು ಪತ್ರ ನೋಡಿದ್ದಕ್ಕೆ ಈ ಪಾಟಿ ಹೊಡೆದ್ರ? ಹೌದಕ್ಕ, ಪತ್ರ ಕಂಡದ್ಕೆ ಅಪ್ಪ ಹೊಡೆದಿತ್ತು.
ಅದ್ರಂಗೆ ಅಂತದ್ದು ಅನಾಥರಾಶ್ರಮ ಅಂತ ಬರ್ತಿದ್ದಿತ್ತು. ಬಂದ್ರೆ ಬಿಟ್ರೆ ಅನಾಥಾಶ್ರಮನ? ಹೌದು. ಹೇ, ಸರಿಯಾಗಿ ನೋಡಿದ್ಯಾ ತಾನೇ ನೀನು? ನಂಗೇನು ಓದಕ್ಕೆ ಗೊತ್ತಿಲ್ಲ ಅಂದ್ ಎಣಿಸಿದ್ಯಾ? ಅದ್ರಂಗೆ ಅಂತದ ಅನಾಥಾಶ್ರಮ ಅಂತ ಬರ್ತಿದ್ದಿತ್ತು. ಇಂಥ ಹೆಸರು ನೆನ್ಪೋಯ್ತು ಕಣ. ಅಪ್ಪಾಜಿ ಯಾವ ಅನಾಥಾಶ್ರಮಕ್ಕೆ ಪತ್ರ ಬರೀತಾರೆ, ಯಾಕೆ ಬರೀತಾರೆ, ಏನಿದೆಲ್ಲ? ಪಾಕ ಹಬ್ಬ ತಡ ಇದ್ವಷ್ಟೇ. ಹಾಂ ನಡಿ. ವಾಯ್ ಸುಬ್ರಾಯ, ಎಂತ ಸೌಖ್ಯನ ಮಾರಯ? ನಾ ಸೌಖ್ಯ ಮಾರಯ. ಮನೆ ಪೇಪರ್ ಕೊಡು ಮಾರಯ. ಕೊಡ್ತೇವೆ ಮಾರ ನೀನು. ಬಿಡು ಮಾರ, ನಾ ಎಕ್ಕೋತೀನಿ. ಆ ಒಲೆಯಲ್ಲಿ ಬೆಂಕಿ ಮುಂದೆ ಬಿಡು. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ, ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್. ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಅಲ್ಲ, ಇಷ್ಟು ಚಂದ ಹಾಡ್ತ್ರಿ ಇವರು, ಬೆಂಗಳೂರಂಗೆ ಇದ್ರಂತ್ರಿ. ನಿಜವಾಗ್ಲೂ ನನ್ನ ರಾಜ್ಕುಮಾರಂಗೆ ಯಾರೂ ಹಿಂದೆ ಮುಂದೆ ಇಲ್ಲಿಯಾ? ಅವರು ಕೆಲಸ ಮಾಡ್ಕೊಂಡೇ ಬದುಕಿದ್ರ ಇಲ್ಲಿ ತನಕ? ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ, ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್. ಹೊಯ್ 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 ಹೊಯ್, ನಿನಗೆ ಅದನ್ನ ಬಿಟ್ಟು ಬೇರೆ ಏನೋ ನನ್ನ ಕರೆಯೋಕೆ ಗೊತ್ತೇ ಇಲ್ವಾ? ಮತ್ತೆಂತ ಕರೆಯೋದು ನಿಮ್ಮನ್ನ? ನೀವು ನನಗಿಂತ ದೊಡ್ಡವರಲ್ದ? ಅದು ಅಲ್ಲದೆ ನೀವು ನನಗೆ ಸರಿ ಸರಿ ಸರಿ, ಈಗ ತನಕ ಕೆಲಸ ಮಾಡಿ ಸುಸ್ತಾಗಿದೆ, ಬರ್ತೀನ. ಅಯ್ಯೋ, ಒಂದು ನಿಮಿಷ, ನಂಗೊಂದು ನಿಜ ಹೇಳಿ, ಯಾರು ನೀವು, ಎಂತ ಮಾಡ್ಕೊಂಡಿದ್ರಿ ಬೆಂಗಳೂರಂಗೆ? ನಾನು 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 ರಾಕ್ ಸ್ಟಾರ್ ರಾಕ್ ಸ್ಟಾರ್ ಭುವನ್ ಅಂತಾನೆ ಫೇಮಸ್. ಸಾವಿರಾರು ಜನ ಅಭಿಮಾನಿಗಳು ನನಗೆ. ನಾನು ಹಾಡಕ್ಕೆ ಶುರು ಮಾಡಿದ್ರೆ ಜನಗಳೆಲ್ಲ ಕುಣಿದು ಕುಪ್ಪಳಿಸೋರು. ರೋಡಲ್ಲೆಲ್ಲ ನಂದೇ ಪೋಸ್ಟ್. ಸುಮ್ಮನೆ ತಮಾಷೆ ಮಾಡಿದೆ. ಹೌದು, ನಿನಗ್ಯಾಕೆ ಡೌಟ್ ಬಂತು? ಮತ್ತೆ ನೀವು ಒಳ್ಳೆ ಬಟ್ಟೆ ಹಾಕ್ತ್ರಿ, ಚಂದ ಮಾಡಿ ಹಾಡ್ತ್ರಿ, ಅದಕ್ಕೆ ಕೇಳಿದ್ದು. ಇದು ಒಳ್ಳೆ ಚೆನ್ನಾಗಿದೆ. ಈಗ ನೀನು ಒಳ್ಳೆ ಬಟ್ಟೆ ಹಾಕ್ತೀಯಾ, ನನಗಿಂತ ಚೆನ್ನಾಗಿ ಹಾಡ್ತೀಯಾ, ಹಾಗಂತ ರೇಡಿಯೋದಲ್ಲಿ ಬರೋ ಹಾಡುಗಳೆಲ್ಲ ನೀನೇ ಹಾಡಿದ್ಯಾ ಅಂತ ಹೇಳೋಕ್ಕಾಗತ್ತಾ? ಹ್ಞೂ, ಹಾಗೇನೆ ಅನುಮಾನ ಪಡ್ತಾರಾ?
ಅದು ಸರಿನೇ, ಆದ್ರೆ ನಿಮ್ಗೆ ನಾನು ಹಾಡಿದ ಹಾಡು ಇಷ್ಟ ಆಗ್ತಾ? ನಾನು ಚಂದ ಮಾಡಾಡ್ತನಾ? ಪೂನಮ್ಮ ಚೆನ್ನಾಗಿ ಹಾಡ್ತೀಯ, ಆಯ್ತಾ? ನಮಸ್ಕಾರ. ಈಗ ನಿನ್ನ ಅನುಮಾನ ಪರಿಹಾರ ಆಗಿದ್ರೆ ನಾ ಇಲ್ಲಿಂದ ಹೋಗ್ಬೋದಾ? ಹಾ ಸರಿ ಸರಿ. ನನ್ನ ರಾಜ್ಕುಮಾರಂಗೆ ನನ್ನ ಹಾಡಿದ ಹಾಡು ಇಷ್ಟ ಆಯ್ತಂಬ್ರು. ರಾಜ್ಕುಮಾರ ಸಿಕ್ಕದಾಗ್ಲೆಲ್ಲ ಒಂದು ಹಾಡು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು. ಭುವನ್, ನಿನ್ನೆ ಆ ಕೆಳಗಿನ ತೋಟದ ಕೆಲಸ ಬಾಕಿ ಉಳಿಸಿದ್ರಲ್ಲ, ರಮೇಶ ಬಂದ್ಮೇಲೆ ಇವತ್ತು ಅದೇ ಕೆಲಸ ಮುಂದುವರಿಸ್ರಿ. ಹಾಂ ಸರಿ, ಇವತ್ತು ಮುಗಿಸ್ಬೇಕದನ್ನ. ಹಾಂ ರಮೇಶ ಬಂದೇ ಬಿಟ್ನಲ್ಲ. ದಂಗಳೆ ನೀವು ಹೇಳಿ ಕೆಲಸ ಮಾಡಿದೆ. ಹ್ಞೂ ಸರಿ ಸರಿ. ತಗೊಳ್ಳಿ ಪೇಪರ್. ಎಂತ ಮಾಡ್ತಿದ್ಯಾ? ಇದು ನನ್ನ ಫೋಟೋನೇ ತಾನೆ? ಹೌದು ನಾನೇ. ಓ ಇಷ್ಟು ದಿನ ಕಷ್ಟಪಟ್ಟು ಕಾಪಾಡ್ಕೊಂಡ್ಬಂದು ನನ್ನ ಸತ್ಯ ಬೈರಾಗೆ ಹೋಗುತ್ತಾ? ಅಯ್ಯೋ ದೇವ್ರೆ, ಏನಿದು? ಬರೆಯೋರಿಗೆ ಎಲ್ಲ ಬಿಟ್ಟು ನಾನು ಯಾಕಪ್ಪ ಕಾಣಿಸ್ದೆ? ರಾಮ ಕೃಷ್ಣ ಗೋವಿಂದ ಈಶ್ವರ ಯಾರಾದರೂ ಕಾಪಾಡ್ರಪ್ಪ ನನ್ನ. ಅಲ್ಲ ಇವತ್ತಿನ ಪೇಪರ್ ಸುದ್ದಿ ಬಂದಿದೆ ಅಂದರೆ ಇನ್ನೂ ಎಲ್ಲೆಲ್ಲೆಲ್ಲ ಜನ ಓದಿರ್ತಾರೆ ಇದನ್ನ? ಈ ಸಂಪಿಗೆ ಹಳ್ಳಿಲಿ ನೆಷ್ಟು ಜನ ಓದ್ಬೋದು ಭಗವಂತ? ಯಾಕ ಭುವನ್, ಏನಾಯ್ತು? ಇನ್ನು ಇಲ್ಲೇ ನಿಂತಿದ್ಯಾ? ಹೋಗ್ತೀನಿ ಹೋಗ್ತೀನಿ. ಸರಿ ಹೊರಡು, ಟೈಮ್ ಆಗ್ಲಿಲ್ವೇ? ರಮೇಶ್ ಅನ್ನು ಬರ್ತಾನೆ. ರಮೇಶಣ್ಣ, ರಮೇಶಣ್ಣ ಬಂದ್ಯಾನ ಮಾರ್ಯ? ತಗ ಪಿಕೇಸ್ ತಗ ಹೋಗ. ರಮೇಶಣ್ಣ ಒಂದು ಪ್ರಶ್ನೆ. ಎಂತದ ನಿಂಗೆ ಪ್ರಶ್ನೆಗಳು ಮುಗಿಯೋದಿಲ್ಲನ? ಅಲ್ಲ ರಮೇಶಣ್ಣ, ಈ ನಮ್ಮ ಹಳ್ಳಿಲಿ ಎಲ್ಲೆಲ್ಲೆಲ್ಲ ಪೇಪರ್ ಬರುತ್ತೆ? ಎಂತ ಪೇಪರ್ ಎಲ್ಲ ಬರ್ತಾ? ಬಾಯ್ ನಿನಗೆ ಮಂಡಿ ಅಂತ ಅವಾಗ ಎಂತ ಆಗ್ತದಾ? ನಾವು ಯಾಕೆ ತೋಟಕ್ಕೆ ಹಾಕುವ ಹೇಳಿ ರಮೇಶಣ್ಣ, ಎಲ್ಲೆಲ್ಲಿ ಬರುತ್ತೆ? ಬಾಯ್ ಪೇಪರ್ಗೂ ನಾವು ಮಾಡೋ ಕೆಲಸಕ್ಕೆ ಎಂತ ಸಂಬಂಧ ಮಾರ್ಯ? ನಿನಗೆ ಎಂತ ಕಾದ ನಮಗದಕ್ಕೆ ಎಂತ ಸಂಬಂಧ? ನೋಡಿ ಗೊತ್ತಿದ್ರೆ ಹೇಳಿ. ನೋಡ ಮಾರ್ಯ, ನಮ್ಮ ಸಂಪಿಗೆ ಹಳ್ಳಿಯಲ್ಲಿ ಪೇಪರ್ ಓದಿ ಉದ್ಧಾರ ಅಂದ್ರೆ ಯಾರು ಇಲ್ಲ. ಯಾರಿಗೂ ಸಮ ಪೇಪರ್ ಓದಕ್ಕೆ ಬರೋದಿಲ್ಲ. ಒಂದು ನಾಲ್ಕು ಕಡೆಗೆ ಪೇಪರ್ ಬರ್ತ ಮಾರ್ಯ. ಅದೇ ಎಲ್ಲಿ? ಒಂದು ಶಾಲೆಗೆ ಬಂದ, ಸೂಪ್ರಾಯನು ಹೋಟ್ಲಿಗೆ ಬರ್ತೆ, ಒಂದು ಪಟೇಲನ್ ಮನೆಗೆ, ಒಂದ್ ನಮ್ಮ ಮನೆಗೆ ಅಷ್ಟೇ. ಬಾ ಬಾ ಹೋಗೋ ಬಾ.